ಮಂಡ್ಯ ಲೋಕಸಭಾ ಚುನಾವಣೆ ಇಡೀ ರಾಜ್ಯಕ್ಕೆಲ್ಲ ಇಡೀ ಇಂಡಿಯಾಗೆ ತಲುಪಿತ್ತು. ಮಂಡ್ಯ ಜನ ಒಂದು ಫಲಿತಾಂಶವನ್ನು ಆ ಮಟ್ಟಿಗೆ ಕೊಟ್ಟಿದ್ರು. ಬಟ್ ಈಗ ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆ ಆದಮೇಲೆ ವಿಧಾನಸಭೆ ಚುನಾವಣೆ ಗ್ಯಾಪಲ್ಲಿ ಸುಮಲತಾ ಅವರು ಕಾಂಗ್ರೆಸ್ಸಿಗ ಬಿಜೆಪಿಗ ಎಲ್ಲಿಗೆ ಸೇರ್ತಾರೋ ಅನ್ನೋ ಪ್ರಶ್ನೆ ಇತ್ತು. ಬಿಜೆಪಿ ಬೆಂಬಲಿಸಿದಿರಿ, ನೀವು ಆಕ್ಟಿವ್ ಆಗಿ ಓಡಾಡ್ತಿದ್ದೀರಿ, ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಗಳಿದೆ. ಹೇಗಿದೆ ಮಂಡ್ಯ ರಾಜಕಾರಣ ತಾವು ಬಿಜೆಪಿ ಬೆಂಬಲ ಕೊಟ್ಟ ಮೇಲೆ? ಖಂಡಿತ ನಾನು ಬಿಜೆಪಿಗೆ ಬೆಂಬಲ ಅಂತ ನಾನು ಡಿಸ್ಕಷನ್ ಸ್ಟೇಜಲ್ಲಿದ್ದಾಗ ಅಟ್ಲೀಸ್ಟ್ 75% ಡಿಸ್ಕರೇಜ್ ಮಾಡಿದರು. ನಿಮ್ಗೆ ಯಾವ ಧೈರ್ಯದಲ್ಲಿ ಈ ಒಂದು ಸ್ಟೆಪ್ ತಗೊಳ್ತೀರಾ, ನೀವು ಇದಕ್ಕಿಂತ ನ್ಯೂಟ್ರಲ್ ಆಗಿರೋದೇ ವಾಸಿ, ಈಗ ಅಟ್ ಪ್ರೆಸೆಂಟ್ ಯಾವ ಒಂದು ಇದರಲ್ಲಿದ್ದೀರೋ, ಸ್ಟ್ಯಾಂಡಲ್ಲಿದ್ದೀರೋ ಅದನ್ನೇ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ನಿಮ್ಮ ಲೋಕಸಭಾ ಎಲೆಕ್ಷನ್ ಬಂದಾಗ ನೀವು ನೋಡ್ಕೋಬೋದು ಅನ್ನೋಂಥ ಅಡ್ವೈಸ್ನ ವೆಲ್ ವಿಷರ್ಸ್ ಹೇಳ್ತಾ ಇದ್ದಿದ್ದು. ಬಟ್ ನನಗೇನು ಅನ್ನಿಸ್ತು, ಈ ಟೈಮಲ್ಲಿ ಆ ಸಿಸ್ಟಮಲ್ಲಿ ಅಥವಾ ನಮ್ಮ ರಾಜಕಾರಣದ ಒಂದು ವಾತಾವರಣ ಏನಿದೆ ಅದರಲ್ಲಿ ಒಂದು ಚೇಂಜ್ ತರುವಂತ ಪ್ರಯತ್ನ ಮಾಡೋಕೆ ಇದೇ ಕರೆಕ್ಟ್ ಟೈಮು. ಇದು ರಿಸ್ಕ್ ಅಂತ ನನಗೆ ಗೊತ್ತಿತ್ತು. ಕೆಲವ್ರನ್ನ ನಾನು ದೂರ ಮಾಡ್ಕೋಬೇಕಾಗಿ ಬರುತ್ತೆ, ಅಲ್ಲ ಅವರ ಒಂದು ಬೇಜಾರಿನ ಒಂದು ಇದಕ್ಕೆ ನಾನು ಫೇಸ್ ಮಾಡಬೇಕಾಗತ್ತೆ ಅನ್ನೋದು ಗೊತ್ತಿತ್ತು. ಗೊತ್ತಿದ್ದೇ ನಾನು ಈ ರಿಸ್ಕ್ನ ತಗೊಂಡೆ. ಯಾಕೆಂದರೆ ಆ ಟೈಮಲ್ಲಿ ಯಾರು ಅಂದರೆ ಬಿ ಜೆ ಪಿಗೆ ಒಂದು ಚಾನ್ಸೇ ಕೊಡ್ತಿರ್ಲಿಲ್ಲ. ಈ ಮಂಡ್ಯದಲ್ಲಿ ಬಿ ಜೆ ಪಿ, ಬಹುಶಃ ನಿಮ್ಮಂಥ ಮಾಧ್ಯಮಗಳಲ್ಲೂ ಅದೇ ಮಾತು ಬರ್ತಾ ಇತ್ತು, ಬಿ ಜೆ ಪಿಗೆ ಚಾನ್ಸ್ ಇಲ್ಲ ಅಂತ. ಬಟ್ ಇವಾಗ ನೀವೇ ನೋಡ್ತಿರ್ಬೋದು ವಾತಾವರಣ, ನನಗೆ ಆಶ್ಚರ್ಯ ಆಗತ್ತೆ. ಎಲ್ಲೆಲ್ಲಿ ಹೋದ ಕಡೆ ಮೊದಲು ಬಿ ಜೆ ಪಿ ಒಂದು ರ್ಯಾಲಿ ಅಥವಾ ಸಮಾವೇಶ ಅಂದರೆ ಒಂದು 50 ಜನ ಸೇರೋಕ್ಕೆ 100 ಜನ ಸೇರೋಕ್ಕೆ ಕಷ್ಟ ಆಗ್ತಿತ್ತು. ಈಗ ಹೋದ ಕಡೆ ಎಲ್ಲ ಕಡೆಯೂ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂದರೆ ಅವರೆಲ್ಲ ವೋಟ್ಸ್ ಕನ್ವರ್ಟ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಅಟ್ಲೀಸ್ಟ್ ಕೇಳೋಕ್ಕೆ ದೇ ಆರ್ ರೆಡಿ, ಒಂದು ಓಪನ್ ಮೈಂಡ್ ಇಟ್ಕೊಂಡು ಬರ್ತಾ ಇದ್ದಾರೆ.